ನಾನು ಈಗಾಗಲೇ ಹೇಳಿದಂಗೆ ನಾವು 2017 ಏನು ಪಾಲಿಸಿ ಬಂದಿದ್ದಾಗ ಸುಮಾರು 15% ಕ್ಯಾಪಿಟಲ್ ಸಬ್ಸಿಡಿಯನ್ನು ಕೊಡ್ತಿದ್ವಿ. 1% ನಾವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ನ ಕೂಡ ಕೊಡ್ತಿದ್ವಿ 5 ವರ್ಷಕ್ಕೆ. ಈಗ ನಾವು ಈ ಒಂದು ಹೊಸ ಪಾಲಿಸಿಯಿಂದ ನಾವು ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟನ್ನು ನಾವು ಈ ಎಂಟೈರ್ ಇವಿ ಚೆನ್ನ ಅದರಿಂದ ನಾವು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಸುಮಾರು 1 ಲಕ್ಷ ಉದ್ಯೋಗಗಳನ್ನ ಇಲ್ಲಿ ನಾವು ಸೃಷ್ಟಿಯನ್ನು ಮಾಡುತ್ತೇವೆ. ಅದರಲ್ಲಿ ನಾವು ಎಲ್ಲರೂ ಕೂಡ ಎಲ್ಲ ಕಾಂಪೊನೆಂಟ್ಸ್ ಕೂಡ ಬಿಡಿಭಾಗಗಳನ್ನು ಕೂಡ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಲೈಕ್ ಸ್ಮಾಲ್ ಸ್ಕೇಲ್ ಇದರಲ್ಲಿ ತುಂಬ ಬಿಡಿಭಾಗಗಳು ಏನು ಮಾಡ್ತಾರೆ ಅದನ್ನು ಕೂಡ ನಾವು ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಅದರಲ್ಲಿ ಆ ಪಾಲಿಸಿಯಲ್ಲಿ ಸೆಲ್ ಕಾಂಪೊನೆಂಟ್ಸು, ಅನ್ನೋಡ್ ಇರ್ಬೋದು, ಕ್ಯಾಥೋಡ್ ಸೆಪರೇಟರ್ಸ್ ಇರ್ಬೋದು, ಆಮೇಲೆ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ಸ್ನು ಕೂಡ ನಾವೀಗ ಅದನ್ನು ಅದರಲ್ಲಿ ತರ್ತಾ ಇದ್ದೀವಿ. ಮತ್ತು ಬ್ಯಾಟರಿ ರೀಸೈಕ್ಲಿಂಗ್ ಇರ್ಬೋದು ಮತ್ತು ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಎಲ್ಲರೂ ಕೂಡ ನಾವು ನೋಡ್ಕೊಂಡಿದ್ವಿ. ಈಗ ಅದಕ್ಕೆ ಭಾಳಷ್ಟು ಚರ್ಚೆ ಆಗಿದೆ. ನಾವು 2 ಕ್ಲಸ್ಟರ್ಸನ್ನು ಇ ವಿ ಕ್ಲಸ್ಟರ್ಸನ್ನು ಒಂದು ಗೌರಿಬಿದ್ನ ಚಿಕ್ಕಬಳ್ಳಾಪುರದು ಮತ್ತು ಇನ್ನೊಂದು ಚಿಕ್ಕಮಲ್ಲಿಗೆವಾಡ ಅಂತೇಳಿ ಧಾರವಾಡದಲ್ಲಿ 2 ಲೊಕೇಶನ್ಸನ್ನು ನಾವು ಈಗಾಗಲೇ ನಮ್ಮ 6 ಮೇಜರ್ ಕಾಂಪೊನೆಂಟ್ಸ್ ಮಾಡಲಿಕ್ಕೆ ಒಂದು ದಿವಸ ನಾವು ಲ್ಯಾಂಡ್ ಪಾರ್ಸಲ್ಸ್ ಈಗಾಗಲೇ ನೋಡಿದ್ದೇವೆ. ಅಲ್ಲಿ ರೆಡಿಲಿ ಬಿಲ್ಟ್ ನಾವು ಅದರಿಂದ ತಯಾರಾಗಿರುವಂಥ ಫ್ಯಾಕ್ಟ್ರಿ ಶೆಡ್ಸ್ ಆಗಲಿ, ಪ್ಲಗ್ ಮತ್ತು ಪ್ಲೇ ಇನ್ಕ್ಯುಬೇಷನ್ ಆಗಲಿ, ಫೆಸಿಲಿಟಿ ಆಗಲಿ, ಟೆಸ್ಟಿಂಗ್ ಲ್ಯಾಬ್ಸ್ ಆಗಲಿ ಮತ್ತು ಈ ಹೋಮೋಲೊಗೇಷನ್ನ ಫೆಸಿಲಿಟಿನೂ ಕೂಡ ಅದನ್ನು ಮಾಡ್ಕೊಂಡಿದ್ದೀವಿ. ಹೀಗೆ ಒಟ್ಟು ನಾವು ಏನು ಇ ವಿ ಸ್ಟಾರ್ಟಪ್ಸ್ ಏನಾಗಿದ್ದಾವೆ ಆಮೇಲೆ ಅದರ ಟ್ರೈನಿಂಗ್ ಕಾಸ್ಟ್, ಟ್ರೈನಿಂಗ್ ಕೂಡ ITIs ನಾವು ಟ್ರೈನಿಂಗನ್ನು ಮಾಡಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮ ಸಚಿವರು ಅದು ನಮ್ಮ ಕೌನ್ಸಿಲ್ ಚೇರ್ಮನ್ ಪ್ರಿಯಾಂಕ ಅವರಿಗೆ ಅವರಿದ್ದಾರೆ, ಅವರೆಲ್ಲರೂ ಕೂಡ ಈ ಸ್ಕಿಲ್ ಬೇಸ್ಡ್ನಲ್ಲಿ ಮತ್ತು ಎಲ್ಲ ಏನು ನಮ್ಮ ಯೂನಿವರ್ಸಿಟೀಸು ಮತ್ತು ಜೊತೆಗೆ ನಾವು ಕರಿಕ್ಯುಲಮ್ ಕೂಡ ಇದನ್ನು ಮಾಡಿಕೊಂಡು ಅದನ್ನು ಇದು ಮಾಡಲಿಕ್ಕೆ ಉದ್ದೇಶಪಟ್ಟಿದ್ದೀವಿ. ಒಟ್ಟಾರೆ ನಾವೇನು ಇ ವಿ ಇದರಲ್ಲಿ ಇದನ್ನು ಸಹ ಎಲೆಕ್ಟ್ರಿಕ್ ಮೊಬಿಲಿಟಿ ಏನಿತ್ತು ಇದನ್ನು ಸಹ ಇದು ಇದನ್ನು ನಾವೀಗ ಈ ಕ್ಲೀನ್ ಮೊಬಿಲಿಟಿಗೆ ಏನು ನಾವು ದೇಶದಲ್ಲೇ ನಾವು ನಂಬರ್ 1 ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಆ ಇ ವಿ ಪಾಲಿಸಿನ ಅದನ್ನು ಸಹ ನಾವು ಅವ್ರಿಗೆ ಡ್ರಾಫ್ಟ್ ಪಾಲಿಸಿಯನ್ನು ಕೊಟ್ಟಿದ್ರು. ಮೇಲೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವರೆಲ್ಲ, ಇವೆಲ್ಲ ಏನು ಫೀಡ್ಬ್ಯಾಕ್ ಇದ್ದಾವೆ ಭಾಳಷ್ಟು ಒಳ್ಳೆಯ ಸಜೆಷನ್ಸನ್ನು ಕೂಡ ಎಲ್ಲರೂ ಕೊಟ್ಟಿದ್ದಾರೆ. ಸುಮಾರು 25-30 ಜನ ಎಲ್ಲರೂ ಆ ಕನ್ಸರ್ನ್ ಇದೆ, ವಾಲ್ವೊ ಹಿಡ್ಕೊಂಡು, ಟೊಯೋಟಾ ಹಿಡ್ಕೊಂಡು, ಎಲ್ಲ ಮಹೀಂದ್ರ ಎಲ್ಲರೂ ಕೂಡ ಅದನ್ನು ಸಹ ಭಾಗವಹಿಸಿದ್ರು. ಅವರೆಲ್ಲರ ಒಂದು ಇನ್ಪುಟ್ಸ್ ತೊಗೊಂಡಾಗ ನಾವು ಫೈನಲ್ ನಮ್ಮ ಡ್ರಾಫ್ಟನ್ನು ಕೂಡ ಅದನ್ನು ಸಹ ನಾವು ಮಾಡ್ತೇವೆ. ಎರಡನೇದಾಗಿ ಈಗ ಈ ಪತ್ರಿಕಾಗೋಷ್ಠಿಗಿಂತ ಮುಂಚೆ ಸ್ವಲ್ಪ ನೀವು ಒಂದು 20 ನಿಮಿಷ ಕಾಯಬೇಕಾಗಿತ್ತು ಕ್ಷಮಿಸ್ಬೇಕಾದ್ರಿಂದ ನಾವು ಇದು ಏನು ನಾವು ಮಹತ್ವಾಕಾಂಕ್ಷಿ ಏನು ಒಂದು KHI ಒಂದು ನಾಲೆಜು ಆಮೇಲೆ ಹೆಲ್ತು, ಇನ್ನೋವೇಷನು ಮತ್ತು ರಿಸರ್ಚು ಇವತ್ತು ಇದರಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಎಲ್ಲ ಸಾಧಕರು ಇರ್ತಾರೆ ಸಹ ಏನು ಮತ್ತು ಇವರು ಎಲ್ಲರೂ ಕೂಡ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರಿದ್ದರು, ಡಾಕ್ಟರ್ ವಿವೇಕ್ ಜೌಳಿ ಅವರಿದ್ದರು, SCGA ನಮ್ಮ ರಾಜ್ಕುಮಾರ್ ಅವರಿದ್ದರು, ಆಮೇಲೆ ಡಾಕ್ಟರ್ ದೇವಿ ಶೆಟ್ಟಿ, ಆಮೇಲೆ ನಿಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಮತ್ತು SCGA ರಾಜ್ಕುಮಾರ್ ಅವರು, ಕಿರಣ್ ಮಜುಂದಾರ್ ಅವರು ಆನ್ಲೈನ್ ಮೆಸೇಜನ್ನು ಕಳಿಸಿದ್ದಾರೆ, ಆಮೇಲೆ ಡಾಕ್ಟರ್ ದೇವಿ ಶೆಟ್ಟಿ, ಕೃಷ್ಣ ಗೋಪಾಲ್ ಕೃಷ್ಣ ಅವರು, ಆಮೇಲೆ ನಿಖಿಲ್ ಕಾಮತ್ ಅವರು ಮತ್ತು ನಮ್ಮ ಈಗ ಎಲ್ಲರೂ ಕೂಡ ಭಾಳಷ್ಟು ಜನ ಇರ್ತಾರೆ ಸರ್, ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಈ ಸಭೆ ಆಯಿತು. ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಈಶು ರಾಜ್ಯ ನಾವು ಅಭಿವೃದ್ಧಿ ಹೊಂದಬೇಕಾಗಿದ್ದರೆ ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ನಮ್ಮ ನಿಮ್ಯಾನ್ಸ್ ಇರ್ಬೋದು, ನಮ್ಮ ಇಸ್ರೋ ಇರ್ಬೋದು, ಇವೆಲ್ಲವೂ ಕೂಡ ಭಾಳ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು
ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವ ಇವತ್ತು ದಿವಸ ನಮ್ಮ ಕರ್ನಾಟಕದ ಕಡೆ ವಿಶೇಷವಾಗಿ ಬೆಂಗಳೂರು ಕಡೆ ನೋಡ್ತಾ ಇದೆ. ಈಗ ಒಂದು ನಾವು ಜಾಗತಿಕ ಮಟ್ಟದಲ್ಲಿ ನಾವು ಏನು ಫಾರ್ಚೂನ್ ಕಂಪ್ನೀಸ್ ಅಂತ ನಾವು 500 ಫಾರ್ಚೂನ್ ಕಂಪ್ನೀಸ್ ಏನಿದ್ದಾವೆ, ಆ 500 ಫಾರ್ಚೂನ್ ಕಂಪ್ನೀಸಲ್ಲಿ 400 ಫಾರ್ಚೂನ್ ಕಂಪ್ನೀಸು ಕಿಂತ ಹೆಚ್ಚು ಕಂಪ್ನೀಸ್ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಅವು ತಮ್ಮ ಫೆಸಿಲಿಟಿಯನ್ನು ಹೊಂದಿದ್ದಾವೆ, ತಮ್ಮ ಆಫೀಸಸ್ನಾಗಲಿ ತಮ್ಮ ಡಿಸೈನ್ ಸೆಂಟರ್ಸ್ ಆಗಲಿ ಇದನ್ನು ಹೊಂದಿದ್ದಾವೆ. ಸೊ ಆ ಮಟ್ಟಕ್ಕೆ ಒಂದು ಸಹ ಕರ್ನಾಟಕ ರಾಜ್ಯ ಬೆಳೆದಿದೆ. ಹೀಗಾಗಿ ಅದನ್ನು ಒಂದು ಮುಂದಿನ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ನಾವು ಒಯ್ಯಬೇಕಾಗಿದೆ ಅಂತೇಳಿ ನಾವು ವಿಚಾರ ಮಾಡಿದಾಗ ಇಲ್ಲಿ ನಾಲೆಡ್ಜು ಆಮೇಲೆ ಅದ್ರ ಜೊತೆಗೆ ಹೆಲ್ತು ಮತ್ತು ಇನೋವೇಷನು ಮತ್ತು ರಿಸರ್ಚು ಅದ್ರ ಜೊತೆಗೆ ಸ್ಕಿಲ್ಸುನು ಕೂಡ ನಾವು ಇದನ್ನು ವಿಚಾರ ಮಾಡ್ತಾ ಇದ್ದೀವಿ. ಪ್ರಿಯಾಂಕರಿಗೆ ಅವ್ರು ಪರ್ಮಿಷನ್ ಕೊಟ್ಟೆ, ಕೆ ಎಚ್ ಐ ಆರ್ ಹೋಗಿದ್ದು ಕೆ ಎಚ್ ಐ ಆರ್ ಎಸ್ ಮಾಡಬೇಕಾಗ್ತದೆ. ಈಗ ಅದನ್ನು ಕೂಡ ಸ್ಕಿಲ್ ಇದನ್ನು ಕೂಡ ಮಾಡಿಕೊಂಡು ಈ 5 ವಿಭಾಗದಲ್ಲಿ ನಾವು ಯಾವ ರೀತಿ ನಾವೊಂದು ಮೀಟಿಂಗ್ ಕರೆದಿದ್ದೆ ಏಕೆಂದರೆ ಒಂದು ದಿವಸ ನಾವು ಒಂದು ಬ್ರಾಡರ್ ಇದನ್ನು ಕೊಟ್ಟಿದ್ದೀವಿ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಏನಿದೆ, ಯಾಕೆ ಇದನ್ನು ಕೆ ಎಚ್ ಐ ಆರ್ನ ನಾವು ಮಾಡಲಿಕ್ಕೆ ಉದ್ದೇಶಪಟ್ಟಿದ್ದೀವಿ, ಈ ಐಡಿಯಾ ನಾವು ಯಾಕೆ ಹೊಂದಿದ್ದೀವಿ ಅಂತ ತಿಳ್ಕೊಂಡು ಅವರಿಗೆ ಒಂದು ಬೇಸ್ ಅದನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಕಾಪಿ ನಿಮಗೆ ಡ್ರಾಫ್ಟ್ ಅದನ್ನು ನಿಮಗೆ ಶೇರ್ ಮಾಡ್ತೇನೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲನೂ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ದಟ್ ಅದನ್ನು ಹೇಳ್ಕೊಟ್ ಕೂತ್ರೆ ಭಾಳಷ್ಟು ಸಮಯ ಹೋಗ್ತದೆ. ಸೊ ಹಾಗಾಗಿ ಅದರ ಅನ್ವಯ ಅದನ್ನು ಕೊಟ್ಟಾದಮೇಲೆ ಅವರ ಅಭಿಪ್ರಾಯಗಳನ್ನ ಅದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಭಾಳ ಇದರಿಂದ ಅದನ್ನು ಸ್ವಾಗತ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯವನ್ನು ಬೆಂಗಳೂರನ್ನು ಇವತ್ತು ದಿವಸ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ಏನು ಒಂದು ಲೀಡನ್ನು ನಾವು ಸಾಧಿಸಿದ್ದೀವೋ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ಜೊತೆಗೆ ಅವರೆಲ್ಲರೂ ತಮ್ಮ ತಮ್ಮ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಆಗಬೇಕು ಏನಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಕೂಡ ಇಮೇಲ್ ಮಾಡಿ ಮುಖಾಂತರ ತಮ್ಮ ಇದನ್ನು ಮತ್ತೊಮ್ಮೆ ರೀಟ್ರೇಟ್ ಕೂಡ ಮಾಡ್ತಾಯಿದ್ದಾರೆ. ಆ ಜೊತೆಗೆ ನಾವೊಂದು ಸಬ್ಗ್ರೂಪ್ಸನ್ನು ಮಾಡಿ ಒಂದು ಟೈಮ್ ಫ್ರೇಮ್ ಎಲ್ಲರ ಒಂದು ಒತ್ತಾಯ ಏನಾಗಿತ್ತು, ಭಾಳ ಒಳ್ಳೆಯ ಒಂದು ವಿಚಾರ ಇವತ್ತು ದಿವಸಿದೆ, ಒಳ್ಳೆಯ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ಇದನ್ನು ನಾವು ಇದು ಮಾಡಿದಾಗ ಕೆ ಎಚ್ ಆರ್ ಈಗ ವಿವಿಧ ದೇಶದಲ್ಲಿ ಈಗ ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಅಮೇರಿಕಾದಲ್ಲಿ, ಯುರೋಪಿಯನ್ ನೇಷನ್ಸ್ನಲ್ಲಿ, ಚೈನಾ, ಯು ಎ, ಸಿಂಗಾಪುರ್, ಹೀಗೆ ನಾವು ಭಾಳಷ್ಟು ಕಡೆ ಈ ರೀತಿಯ ಒಂದು ಸೆಟಪ್ಸ್ ಇವತ್ತು ದಿವಸ ನಾವು ಉದಾಹರಣೆಗಾಗಿ ಕೋಬೆ ಬಯೋಮೆಡಿಕಲ್ ಇನ್ನೋವೇಷನ್ ಕ್ಲಸ್ಟರ್ ಇದೆ ಜಪಾನ್ನಲ್ಲಿ, 500 ಎಕರೆಯಲ್ಲಿ ಅಂತ ಮಾಡಿದ್ದಾರೆ. ಬಯೋಪೊಲಿಸ್ ಇಲ್ಲೇ ಸಿಂಗಾಪುರ್ನಲ್ಲಿ ಸುಮಾರು 990 ಸುಮಾರು 1,000 ಎಕರೆಯಷ್ಟು ಇದರಲ್ಲಿ ಬಯೋಪೊಲಿಸ್ ಕ್ಲಸ್ಟರ್ನಲ್ಲಿ ಸಿಂಗಾಪುರಲ್ಲಿದೆ. ಆಮೇಲೆ ಸ್ವೀಡನ್ನಲ್ಲಿ ಒಂದು 5,000 ಎಕರೆಯಲ್ಲಿ ಮಡಿಕಾನ್ ವ್ಯಾಲಿ ಅಂತೇಳಿ ಡೆನ್ಮಾರ್ಕ್ನ ಮಾಡಿದ್ದಾರೆ. ದುಬೈದಲ್ಲಿ ನಾಲೆಡ್ಜ್ ಪಾರ್ಕ್ ಅಲ್ಲಿನೂ ಕೂಡ ಸುಮಾರು 3,000 ಎಕರೆಯಲ್ಲಿ ಉತ್ತಮ ಮಾಡಿದ್ದಾರೆ. ದೋಹಾದಲ್ಲಿ ಸುಮಾರು 3,000 ಎಕರೆ ಉತ್ತಮ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಮಗೆ ಒಂದು ಉದ್ದೇಶ ಇಷ್ಟೇ ಇದೆ, ಒಂದು ಗುಣಮಟ್ಟದ ಅಂತ. ಈಗ ಲಾಸ್ಟ್ ಟೈಮ್ ನಾವು ಅಮೆರಿಕಕ್ಕೆ ಹೋದಾಗ ಅಲ್ಲಿ ನಮಗೆ ಸ್ಟ್ಯಾನ್ಫೋರ್ಡ್ಸ್ ಇಬ್ಬರು ಪ್ರೊಫೆಸರ್ಸು ನಮ್ಮ ಹೆಸರು ಯಾರು ಏಕಾ ಗ್ರೀಟ್ ಅವರು ಅಲ್ಲಿ ಬಂದು ಪ್ರೊಫೆಸರ್ ಪೌಲ್ ರಾಜ್ ಆ್ಯಂಡ್ ಸಾರಸ್ವತ್ ಅಂತೇಳಿ, ನಾವು ವಿ ವಾಂಟ್ ಟು ಡೂ ಅ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ.